ಕೊರೋನಾ ಆಯಿತು ಬ್ಲ್ಯಾಕ್ ಫಂಗಸ್ ಆಯಿತು ಈಗ ಎಂ ಐ ಎಸ್ ಸಿ ಕಾಟ ಅಂದರೆ ಮಿಸ್ ಕಾಟ ದಾವಣಗೆರೆ ಜಿಲ್ಲೆಯಲ್ಲಿ ಶಂಕಿತ ಎಂ ಐ ಎಸ್ ಸಿಗೆ ಗೆ ಮಗು ಒಂದು ಬಲಿಯಾಗಿದೆ ಏನಿದು ಹಾಗಾದರೆ ಎಂ ಐ ಎಸ್ ಸಿ ಜಿಲ್ಲೆಯಲ್ಲಿ ಎಂ ಐ ಎಸ್ ಸಿ ಸೋಂಕಿಗೆ ಹದಿನಾರು ದಿನದ ಹೆಣ್ಣು ಮಗು ಸಾವನ್ನಪ್ಪಿದೆ ಜಿಲ್ಲಾಸ್ಪತ್ರೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಮಗು ಸಾವನ್ನಪ್ಪಿದೆ ದಾವಣಗೆರೆಯಲ್ಲಿ ಡಿ ಎಚ್ ಒ ಡಾಕ್ಟರ್ ನಾಗರಾಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ಬಂದ ಬಳಿಕ ಮಗುವಿಗೆ ಈ ಸೋಂಕು ಕಾಣಿಸ್ಕೊಂಡಿದೆ ಅಂದರೆ ಎಮ್ ಐ ಎಸ್ ಸಿ ಅಟ್ಯಾಕ್ ಆಗಿದೆ ಈವರೆಗೆ ನಾಲ್ಕಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಈ ರೀತಿಯಾಗಿ ಪತ್ತೆಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಎಮ್ ಐ ಎಸ್ ಸಿ ಸೋಂಕು ಕಾಡ್ತಾ ಇದೆ ಎಮ್ ಐ ಎಸ್ ಸಿ ಅಂದರೆ ಮಲ್ಟಿಸಿಸ್ಟಮ್ ಇನ್ಫ್ಲಮೆಟ್ರಿ ಸಿಂಡ್ರೋಮ್ ಅಂತ ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಎಮ್ ಐ ಎಸ್ ಸಿ ಅಂದರೆ ಮಲ್ಟಿಸ್ಟಮ್ ಇನ್ಫ್ಲಮೇಟ್ರಿ ಸಿಂಡ್ರೋಮ್ ಸಿ ಹಾಗಾದರೆ ಈ ಇದರ ಲಕ್ಷಣ ಏನು ಕೊರೋನಾ ಬಂದ ಬಳಿಕ ಕಾಣಿಸ್ತಾ ಇದೆ ಈ ಎಮ್ ಐ ಎಸ್ ಸಿ ಅನ್ನುವಂಥ ಸೋಂಕು ವೈರಸ್ಗಳಿಂದ ರೂಪಾಂತರ ಆಗುತ್ತೆ ಈ ಮಲ್ಟಿಸಿಸ್ಟಮ್ ಇನ್ಫ್ಲಮೇಟ್ರಿ ಸಿಂಡ್ರೋಮ್ ಅನ್ನುವಂಥದ್ದು ಇದರಿಂದ ಮಕ್ಕಳಲ್ಲಿ ಬಹು ಅಂಗಾಂಗ ವೈಫಲ್ಯದ ಭೀತಿ ಕೂಡ ಕಾಣಿಸ್ಕೊಳ್ಳುತ್ತೆ ತೀವ್ರ ಜ್ವರ ಬರುತ್ತೆ ತಲೆನೋವು ಬರುತ್ತೆ ಹೊಟ್ಟೆ ನೋವು ಬರುತ್ತೆ ಕಣ್ಣು ಕೆಂಪಾಗುತ್ತೆ ಚರ್ಮದ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತವೆ ಇದೆಲ್ಲವೂ ಕೂಡ ಈ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಸೀನ ಲಕ್ಷಣ ಆಗಿರುತ್ತೆ ಸಿಂಡ್ರೋಮ್ ಆಫ್ಟರ್ ಕೋವಿಡ್ ಇನ್ಫೆಕ್ಷನ್ ಅಂತ ಎಮ್ ಐ ಎಸ್ ಸಿ ಅಂತ ಇದೇನೆಂದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನು ಕೋವಿಡ್ ಸೋಂಕು ತಗಲಿದ ಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಹದಿನೈದು ದಿನ ತಿಂಗಳು ಆದ್ಮೇಲೆ ಈ ರೋಗ ಲಕ್ಷಣ ಕಂಡು ಬರೋದು ಇಲ್ಲೇನಾಗಿರತ್ತೆ ಮಿಸ್ಸಿ ಅಂದರೆ ಮಲ್ಟಿಪಲ್ ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಇದು ಸೋಂಕು ತಗುಲಿರುತ್ತೆ ಇನ್ಫ್ಲಮೇಷನ್ ಆಗಿರುತ್ತೆ ಇದನ್ನ ರಕ್ತ ಪರೀಕ್ಷೆ ಮಾಡಿಬಿಟ್ಟು ಅಂದರೆ ಕೂಡಲೇ ರಕ್ತ ಪರೀಕ್ಷೆ ಮಾಡಿ ಏನೋ ರಕ್ತದಲ್ಲಿ ಈಗ ತ್ರಾಂಬೋಸೈಟೊಪಿನಿಯಾ ಅಂತ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇರೋದು ಬೇರೆ ಏನು ಲಿಂಪೋಪಿನಿಯಾ ಅಂಥೇಳಿ ಲಿಂಪೋಸೈಟ್ಸ್ ಕಡಿಮೆ ಇರೋದು ಇವೆಲ್ಲ ಕೆಲವೊಂದು ಮಾರ್ಕರ್ಸ್ ಇದಾವೆ ಇನ್ಫ್ಲಮೇಷನ್ ಮಾರ್ಕರ್ಸು ಇದೇನಂದ್ರೆ ಕೂಡ್ಲೇ ಎಲ್ಲಾ ಎಚ್ಚರಿಕೆ ಅವ್ರಿಗೆ ಅವರಿಗೆ ಮಗುವಿಗೆ